Hey guys, welcome to Vedant Patashale. Thank you so much for your subscription. Sara subscribe maadkondidira tumane thank you. Yar yaru first time nama channel na visit maadta idira subscribe maadkoli. Subscribe maadida namtra bell icon na click maadoduna maribedi. Nimge nama videos ishta aagta iddali adike likes na provide maadi. Nima friends yar yaru competitive exams tagolta iddare avra jothe nama videos nella share maadi. Ivattu naan nim jothe translation of sentences athava ವಾಕ್ಯಗಳ ಅನುವಾದ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ನಾಲ್ಕು ವಾಕ್ಯಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಈಗ ಸ್ಕ್ರೀನ್ನ ಮೇಲೆ ನಾಲ್ಕು ಡಿಫ್ರೆಂಟ್ ಸೆಂಟೆನ್ಸಸ್, ಅಂದ್ರೆ ಒಂದಕ್ಕೆ ಒಂದು ಸಂಬಂಧವಿಲ್ಲ, ಈ ರೀತಿಯಾಗಿರುವಂತಹ ನಾಲ್ಕು ವಾಕ್ಯಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ನೋಡೋಣ ಬನ್ನಿ ಇದನ್ನ ಯಾವ ರೀತಿ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ. ಓಕೆ, ಇಲ್ಲಿರೋಂತಹ ಪ್ರತಿಯೊಂದು ಸೆಂಟೆನ್ಸಸ್ ಒಂದಕ್ಕೆ ಒಂದು ಸಂಬಂಧವಿಲ್ಲ, ಎಲ್ಲ ಕೂಡ ಸಪರೇಟ್ ಸಪರೇಟ್ ಸೆಂಟೆನ್ಸಸ್ ಆಗಿದೆ, ಪ್ಯಾರಾಗ್ರಾಫ್ ಅಲ್ಲ. ಓಕೆ, ಮೊದಲನೇ ಸೆಂಟೆನ್ಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಮೇಲೆ ಮೊದಲನೇ ಸೆಂಟೆನ್ಸ್ ಇದೆ. ಬನ್ನಿ ಮೊದಲಿಗೆ ಏನಿದೆ ಅಂತ ಓದೋಣ, ನಂತರ ಇದರ ವೊಕ್ಯಾಬ್ಯುಲರಿಯನ್ನು ತೆಗೆಯೋಣ. ನೇಚರ್ ಇಸ್ ಅ ಗುಡ್ ಟೀಚರ್. ಇಟ್ ಸ್ಮೂತ್ಸ್ ಆ್ಯಂಡ್ ಎನರ್ಜೈಸಸ್ ಯುವರ್ ಮೈಂಡ್ ಆ್ಯಂಡ್ ಇನ್ಸ್ಪೈರ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಕ್ರಿಯೇಟಿವ್ ವೆಂಚರ್ಸ್ ಅಂತ ಇದೆ. ಓಕೆ, ಮೊದಲಿಗೆ ವೊಕ್ಯಾಬ್ಯುಲರಿ ನೇಚರ್ ಅಂತ ಅಂದ್ರೆ ಏನಂತ ತಗೊಳ್ತೀವಿ ನಾವು, ಪ್ರಕೃತಿ ಅಂತ ತಗೊಳ್ತೀವಿ. ಓಕೆನಾ, ಗುಡ್ ಟೀಚರ್ ಅಂತ ಹೇಳಿದ್ದಾರೆ. ಸೊ ಗುಡ್ ಅಂತ ಅಂದ್ರೆ ಇಲ್ಲಿ ನಾನು ಉತ್ತಮ ಅಂತ ತಗೊಳ್ತಾ ಇದ್ದೀನಿ. ಇದರ ಬದಲಾಗಿ ಅಥವಾ ಇದನ್ನ ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಸಮಾನಾರ್ಥಕ ಪದ ಗೊತ್ತಿದ್ದಲ್ಲಿ ನೀವು ತಗೊಳ್ಬಹುದಾಗಿದೆ. ಓಕೆನಾ, ನಂತರ ಟೀಚರ್ ಅಂತ ಇರೋ ಕಾರಣ ಶಿಕ್ಷಕ ಅಂತ ತಗೊಂಡಿದ್ದೀನಿ. ಇದು ಅಂತ ಅಂದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ನೇಚರ್ನ ಬಗ್ಗೆ. ಇಲ್ಲಿ ಪ್ರತಿ ಸಾರ್ತಿ ನಾವು ನೇಚರ್ ಅಂತ ತಗೊಳ್ಳೋ ಬದಲಾಗಿ ಇದನ್ನ, ಅಂದ್ರೆ ನೇಚರ್ ಅನ್ನೋಂಥ ಒಂದು ಪದವನ್ನ ಇಟ್ ಅಂತ ತಗೊಂಡಿದ್ವಿ. ಓಕೆನಾ, ನಾವಿದನ್ನ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಇಟ್ ಅನ್ನೋದನ್ನ ಇದು ಅಂತ ತಗೊಳ್ತಾ ಇದ್ದೀನಿ. ನಂತರ ಸ್ಮೂತ್ಸ್ ಅಂತ ಇದೆ, ಅಂದ್ರೆ ಸುಗಮಗೊಳಿಸುವುದು ಅಂತ ಹೇಳ್ತೀವಿ, ಬರಿತಾ ಇದ್ದೀನಿ ಸುಗಮಗೊಳಿಸುವುದು ಅಂತ. ನಂತರ ಆ್ಯಂಡ್ ಅಂತ ಇದೆ, ನಿಮಗೆ ಗೊತ್ತೇ ಇದೆ ಮತ್ತು ಅಂತ ತಗೊಳ್ತೀವಿ. ಎನರ್ಜೈಸಸ್ ಅಂತ ಇದೆ, ಎನರ್ಜೈಸಸ್ ಅಂತ ಅಂದ್ರೆ ಶಕ್ತಿ ಕೊಡುವುದು ಅಂತ ಹೇಳ್ತೀವಲ್ಲ, ಸೊ ಆ ರೀತಿ. ನಾನಿಲ್ಲಿ ಇದನ್ನ ಯಾವ ರೀತಿ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಶಕ್ತಿ ಅಂತ ಸದ್ಯಕ್ಕೆ ತಗೊಳ್ತಾ ಇದ್ದೀನಿ, ಆಮೇಲೆ ನೋಡೋಣ ಯಾವ ರೀತಿ ತಗೊಳ್ತೀವಿ ಅಂತ. ಯೋರ್ ಅಂತ ಇದೆ, ಯೋರ್ ಅಂತ ಅಂದ್ರೆ ನಿಮ್ಮ ಅಂತ ತಗೊಳ್ತೀವಿ. ಮೈಂಡ್ ಅಂತ ಇದೆ, ಮೈಂಡ್ ಅಂತಂದ್ರೆ ಏನಂತ ತಗೊಳ್ಬಹುದು ನಾವು, ಮನಸ್ಸು ಅಂತ ತಗೊಳ್ಬಹುದು. ಆ್ಯಂಡ್ ಅಂತ ಇದೆ, ಸೊ ಹಾಗಾಗಿ ನಾನು ಇದನ್ನ ಮತ್ತು ಅಂತ ತಗೊಳ್ತಾ ಇದ್ದೀನಿ. ಇನ್ಸ್ಪೈರ್ಸ್ ಅಂತ ಇದೆ, ಸೊ ಹಾಗಂದ್ರೆ ಪ್ರೇರೇಪಣೆ ಅಂತ ಕೇಳಿರ್ತೀರ, ಸೊ ಆ ಪದವನ್ನ ತಗೊಳ್ತೀವಿ ನಾವಿಲ್ಲಿ, ಪ್ರೇರೇಪಿಸುತ್ತದೆ ಅಂತ ನಾವು ತಗೊಳ್ಬಹುದಾಗಿದೆ. ಯು ಅಂತ ಇದೆ, ಸೊ ಯು ಅಂತ ಇರೋ ಕಾರಣ ಅಗೇನ್ ಇದನ್ನ ನಾವು ನಿಮ್ಮನ್ನು ಅಂತ ತಗೊಳ್ತೀವಿ. ಓಕೆನಾ, ನಂತರ ಟು ಅಂಡರ್ಸ್ಟ್ಯಾಂಡ್ ಅಂತ ಇದೆ, ಟು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ರೆ ಅರ್ಥ ಮಾಡಿಕೊಳ್ಳಲು ಅಂತ ತಗೊಳ್ಬಹುದು, ಅರ್ಥ ಮಾಡಿಕೊಳ್ಳಲು ಅಂತ ತಗೊಳ್ತೀರ. ನಂತರ ಕ್ರಿಯೇಟಿವ್ ಅಂತ ಇದೆ, ಸೃಜನಾತ್ಮಕ ಅಥವಾ ಸೃಜನಶೀಲ ಈ ರೀತಿ ಬರುತ್ತೆ. ಓಕೆನಾ, ಕ್ರಿಯೇಟಿವ್ ಇರೋ ಕಾರಣ ನಾವಿಲ್ಲಿ ಎಕ್ಸಾಕ್ಟ್ ಆಗಿ ತಗೊಳ್ಬೇಕಾಗಿರುವಂತಹ ಪದ ಸೃಜನಶೀಲ ಅಂತ ತಗೊಳ್ತೀವಿ. ವೆಂಚರ್ಸ್ ಅಂತ ಇದೆ, ವೆಂಚರ್ಸ್ ಅಂತ ಅಂದ್ರೆ ಉದ್ಯಮ, ಉದ್ಯಮಗಳನ್ನ ನಾವು ವೆಂಚರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಇರೋ ಕಾರಣ ಬಹುವಚನ, ಸೊ ಹಾಗಾಗಿ ಉದ್ಯಮಗಳನ್ನು ಅಂತ ನಾವು ಇಲ್ಲಿ ತಗೊಳ್ಬಹುದು. ಇಲ್ಲಿ ಎರಡು ಸೆಂಟೆನ್ಸ್ ಇದೆ, ಮೊದಲಿಗೆ ಪ್ರಕೃತಿ ಎನ್ನುವುದು ಒಂದು ಉತ್ತಮ ಶಿಕ್ಷಕ, ಈ ರೀತಿಯಲ್ಲಾದ್ರೂ ತಗೊಳ್ಳಿ, ಅಥವಾ ಪ್ರಕೃತಿ ಉತ್ತಮ ಶಿಕ್ಷಕ ಈ ರೀತಿಯಲ್ಲಾದ್ರೂ ತಗೊಳ್ಳಿ. ಬಟ್ ಎರಡನೇ ಸೆಂಟೆನ್ಸ್ಗೆ ಬಂದಾಗ ತುಂಬಾ ಪದಗಳಿದೆ, ತಗೊಳ್ತಾ ತಗೊಳ್ತಾ ಏನಾಗುತ್ತೆ ಅಂತಂದ್ರೆ ಹೇಳಕ್ಕಾಗಲ್ಲ, ಕೆಲವೊಮ್ಮೆ ಲಿಂಕ್ ಬಿಟ್ಟೋಗೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ. ಫಸ್ಟ್ ಆಫ್ ಆಲ್ ಬೇಕಿದ್ದಲ್ಲಿ ನೀವು ಚಾರ್ಟ್ ಅನ್ನ ಹಾಕೊಳ್ಬಹುದು, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ಇದು ಅಂತ ಇದೆ, ಇದು ಅಂತಂದ್ರೆ ನೇಚರ್, ಮೊದಲಿಗೆ ಏನಾಗುತ್ತೆ ನಿಮ್ಗೆ ಇದು ಅಂತ ಬರುತ್ತೆ. ಓಕೆನಾ, ಅದೇನ್ ಕೆಲಸ ಮಾಡ್ತಾ ಇದೆ ನೋಡ್ಕೊಳ್ಳಿ, ಇದು ನಿಮ್ಮ ಮನಸ್ಸನ್ನ ಅದನ್ನೇನ್ ಮಾಡ್ತಾ ಇದೆ, ಅದು ಸುಗಮಗೊಳಿಸ್ತಾ ಇದೆ. ಕರೆಕ್ಟಾ, ಮೊದಲಿಗೆ. ಸೊ ಇಲ್ಲಿ ತಗೊಳ್ಬಹುದು ನೀವು ಮೊದಲಿಗೆ ಇದು, ಅದಾದ್ಮೇಲೆ ಏನ್ ಬರುತ್ತೆ ನಿಮ್ಮ. ಸೊ ಈ ನಿಮಗೇನ್ ಸಂಬಂಧಪಟ್ಟಿದೆ, ಇಲ್ಲಿ ಮನಸ್ಸು ಅನ್ನೋದು ಸಂಬಂಧಪಟ್ಟಿದೆ. ಕ್ಲಿಯರಾ, ಈ ಮನಸ್ಸು ಸಂಬಂಧಪಟ್ಟಿರೋದನ್ನ ಏನ್ ಮಾಡ್ತಾ ಇದೆ, ಅದು ಸುಗಮಗೊಳಿಸ್ತಾ ಇದೆ. ಓಕೆ, ಇದು ಅರ್ಧ ಆಯ್ತು ಅಂದ್ರೆ ಇಲ್ಲಿಗಾಯ್ತು. ನಂತರ ಅದ್ರ ಮುಂದಕ್ಕೆ ಮತ್ತು ಅಥವಾ ಆ್ಯಂಡ್ ಅಂತ ತಗೊಳ್ತೀವಿ. ನಂತರ ಇನ್ನೇನ್ ಕೆಲಸವನ್ನ ಮಾಡ್ತಾ ಇದೆ ಅದು ಅಂತಂದ್ರೆ, ನಿಮ್ಗೆ ಒಂದು ರೀತಿಯಾದಂತಹ ಶಕ್ತಿಯನ್ನ ಕೊಡ್ತಾ ಇದೆ.
ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಇನ್ನೇನು ಕೆಲಸ ಮಾಡ್ತಾ ಇದೆ ನೋಡ್ಕೊಳ್ಳಿ, ಇದು ನಿಮ್ಗೆ ಏನಾಗ್ತಾ ಇದೆ, ಪ್ರೇರೇಪಣೆಯನ್ನು ಕೊಡ್ತಾ ಇದೆ ಅಥವಾ ಪ್ರೇರೇಪಿಸ್ತಾ ಇದೆ. ಕರೆಕ್ಟಾ? ಯಾವ ಕಾರಣಕ್ಕೆ? ನಿಮ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ. ಏನ್ ಅರ್ಥ ಮಾಡಿಕೊಳ್ಳೋದಕ್ಕೆ? ಈ ಸೃಜನಶೀಲ ಉದ್ಯಮಗಳೇನಿರ್ತವೆ ಅದನ್ನ. ಸೊ ಮೊದಲಿಗೆ ಸೃಜನಶೀಲ ಬರುತ್ತೆ, ಅದಾದ್ಮೇಲೆ ಉದ್ಯಮಗಳು. ಸೊ ಈ ರೀತಿ ನಿಮ್ಗೇನಾದ್ರೂ ತುಂಬಾ ಲೆಂತಿ ಸೆಂಟೆನ್ಸ್ ಇದ್ದಾಗ ಈ ತರ ಫ್ಲೋ ಚಾರ್ಟ್ ಹಾಕೊಂಡ್ಬಿಡಿ, ಯಾವ್ದಾದ್ಮೇಲೆ ಯಾವ್ದು ಬಂದ್ರೆ ಎಕ್ಸಾಕ್ಟ್ ಆಗಿ ಲೈನ್ ಅಲ್ಲಿ ಬರುತ್ತೆ ಅಂತ. ಅವಾಗ ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಯಾವುದೇ ರೀತಿ ತಪ್ಪಿಲ್ಲದ ಹಾಗೆ ಈ ರೀತಿ ಟ್ರಾನ್ಸ್ಲೇಟ್ ಆಗುತ್ತೆ. ಕ್ಲಿಯರಾ? ನೋಡೋಣ ಬನ್ನಿ ಏನಿದೆ ಅಂತ. ಪ್ರಕೃತಿ ಉತ್ತಮ ಶಿಕ್ಷಕ, ಇದು ಮೊದಲನೇ ಸೆಂಟೆನ್ಸ್ ಆಗಿತ್ತು. ಇದಾದ್ಮೇಲೆ ಇದು ನಿಮ್ಮ ಮನಸ್ಸನ್ನು ಸುಗಮಗೊಳಿಸುತ್ತದೆ, ಅದಾದ್ಮೇಲೆ ಏನ್ ಮಾಡುತ್ತಂತೆ, ಮತ್ತು ಶಕ್ತಿಯನ್ನು ನೀಡುತ್ತದೆ, ಎನರ್ಜೈಸಸ್ ಅಂತಿದೆ ನೋಡಿ ಅದು. ಇದಾದ್ಮೇಲೆ ಇನ್ನ ಕೆಲಸ ಮಾಡ್ತಿದೆ ಏನದು, ಸೃಜನಶೀಲ ಉದ್ಯಮಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಾನಿಲ್ಲಿ ತಗೊಳ್ಳುವಾಗ ಹೇಗೆ ತಗೊಂಡಿದ್ದೆ, ಪ್ರೇರೇಪಿಸುತ್ತದೆ, ಏನಕ್ಕೆ ಪ್ರೇರೇಪಿಸೋದು, ಅರ್ಥ ಮಾಡಿಕೊಳ್ಳೋದಕ್ಕೆ. ಸೊ ಈ ರೀತಿಯಲ್ಲೂ ಸಹ ನೀವು ತಗೊಳ್ಬಹುದಾಗಿದೆ. ಇಲ್ಲೇ ನಾ ಹೇಳ್ಕೊಡ್ತಾನೆ ನಿಮ್ಗೆ ಎರಡು ರೀತಿ ಸೆಂಟೆನ್ಸ್ ಹೇಳ್ಕೊಟ್ಟೆ, ಕರೆಕ್ಟ್ ಅಲ್ವಾ? ಎರಡರಲ್ಲಿ ಯಾವ ಸೆಂಟೆನ್ಸ್ ಆದ್ರೂ ನೀವು ತಗೊಳ್ಬಹುದಾಗಿದೆ. ಓಕೆ, ಮುಂದಿನ ಸೆಂಟೆನ್ಸ್, ಫಾರೆಸ್ಟ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಅಂಡ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ದ ರೀಜನ್. ಮೊದಲಿಗೆ ವೊಕ್ಯಾಬ್ಯುಲರಿ, ಫಾರೆಸ್ಟ್ಸ್ ಅಂತ ಇದೆ, ಇದನ್ನ ನಾವೇನಂತ ತಗೊಳ್ಬಹುದು ಅಂದ್ರೆ ಕಾಡುಗಳು ಅಂತ ತಗೊಳ್ತೀವಿ, ಕಾರಣ ಇಲ್ಲಿರೋದು ನಮ್ಗೆ ಬಹುವಚನ. ಪ್ಲೇ ಅಂತ ಇದೆ, ಸೊ ಪ್ಲೇ ಅಂತ ಬಂದಾಗ ಇಲ್ಲಿ ಆಟ ಆಡೋದು ಆ ರೀತಿಯಲ್ಲಿ ನಾವು ತಗೊಳ್ತಾ ಇಲ್ಲ. ಓಕೆನಾ? ಇಲ್ಲಿ ನಾವು ತಗೊಳ್ಬೇಕಾಗಿರೋದು ಏನಾಗಿರುತ್ತೆ ಅಂತಂದ್ರೆ ಅದು ಯಾವ ರೀತಿ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನ ಇಲ್ಲಿ ಸದ್ಯಕ್ಕೆ ನಾನೇನು ಇದನ್ನ ತಗೊಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ, ಆನ್ ಇಂಪಾರ್ಟೆಂಟ್ ರೋಲ್ ಅಂತ ಇದೆ. ಇಂಪಾರ್ಟೆಂಟ್ ಅಂತ ಅಂದ್ರೆ ನಾನಿಲ್ಲಿ ಪ್ರಮುಖ ಅಂತ ತಗೊಳ್ತಾ ಇದ್ದೀನಿ. ರೋಲ್ ಅಂತ ಇದೆ, ರೋಲ್ ಅಂತ ಅಂದ್ರೆ ಪಾತ್ರ ಅಂತ ತಗೊಳ್ಬಹುದು. ಎಲ್ಲಿ ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ಪ್ರೊಟೆಕ್ಷನ್ ಆಫ್ ದಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಅಂತ ಅಂದ್ರೆ ರಕ್ಷಣೆ ಅಂತ ತಗೊಳ್ತೀವಿ. ಓಕೆನಾ? ಸೊ ರಕ್ಷಣೆ ಅಂತ, ಯಾವುದರ ರಕ್ಷಣೆ ಆಗ್ತಾ ಇದೆ ಇಲ್ಲಿ, ಪರಿಸರದ. ಓಕೆ, ನಂತರ ಈ ಇನ್ನೇನಿದೆ, ಇದು ಇಲ್ಲಿ ರಕ್ಷಣೆಯಲ್ಲಿ ಅಲ್ಲಿ ಅನ್ನೋದ್ರಲ್ಲಿ ಆಡ್ ಆಗತ್ತೆ. ಅಂಡ್ ಅಂತ ಇದೆ, ಮತ್ತು ಅಂತ ತಗೊಳ್ತಾ ಇದ್ದೀನಿ ನಾನು ಇದನ್ನ. ಇನ್ಫ್ಲೂಯೆನ್ಸ್ ಅಂತ ಇದೆ, ಇನ್ಫ್ಲೂಯೆನ್ಸ್ ಅಂತ ಅಂದ್ರೆ ಪ್ರಭಾವ ಬೀರುವುದು ಅಂತ ತಗೊಳ್ಬಹುದು. ಕೇಳಿರ್ತೀರಾ ಈ ಪದನ, ಕರೆಕ್ಟಾ? ಎಸ್, ಅದೇ ಇದು. ನಂತರ ಯಾವುದ್ರಲ್ಲಿ, ಕ್ಲೈಮೇಟ್ ಆಫ್ ದ ರೀಜನ್ ಅಂತ ಹೇಳಿದ್ದಾರೆ. ಕ್ಲೈಮೇಟ್ ಅಂತ ಅಂದ್ರೆ ಹವಾಮಾನ ಅಂತ ತಗೊಳ್ತೀವಿ. ಹವಾಮಾನ ಅಂತ, ಎಲ್ಲಿಯ ಹವಾಮಾನ ಇದಾಗಿದೆ ಅಂತಂದ್ರೆ ಪ್ರದೇಶದ ಹವಾಮಾನಕ್ಕೆ ಸಂಬಂಧಿಸಿದೆ. ಸೊ ಪ್ರದೇಶದ ಅಂತ ತಗೊಳ್ಬಹುದು. ಈಗ ವೊಕ್ಯಾಬ್ಯುಲರಿಲ್ಲ ನಮಗೆ ಗೊತ್ತಾಗಿದೆ ಯಾವ್ಯಾವ ಒಂದು ಪದಕ್ಕೆ ಏನಂತ ಕನ್ನಡದಲ್ಲಿ ಹೇಳ್ತೀವಿ ಅಂತ. ಇಲ್ಲಿ ಆ್ಯಂಡ್ ಅಂತಿದೆ ಅಲ್ವಾ, ಸೊ ಹಾಗಾಗಿ ಇದನ್ನ ನೀವು ಒಂದು ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡಿ, ಲಾಸ್ಟ್ ಒನ್ನ ಒನ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಈ ಒಂದು ಕಾಡುಗಳೇನಿದೆ ಇವು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಯಾವ್ದ್ರಲ್ಲಿ ವಹಿಸ್ತಾ ಇದೆ ಅಂತಂದ್ರೆ ನಮ್ಮ ಪರಿಸರವನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ. ಓಕೆ, ಇದನ್ನ ಸೆಂಟೆನ್ಸ್ಗೆ ಹಾಕಬಹುದು. ನೀವು ಯಾವ ರೀತಿ ಆದ್ರೂ ಸೆಂಟೆನ್ಸ್ ಅನ್ನ ತಗೊಳ್ಳಿ. ನೀವು ಬೇಕಾದ್ರೆ ಎನ್ವಿರಾನ್ಮೆಂಟ್ ಏನಿದೆ ಇದನ್ನೇ ನೀವು ಸಬ್ಜೆಕ್ಟ್ ಆಗಿ ತಗೊಳ್ಬಹುದಾಗಿದೆ, ಅಥವಾ ಕಾಡುಗಳು ಇದನ್ನೇ ಸಬ್ಜೆಕ್ಟ್ ಆಗಿ ತಗೊಂಡು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬಹುದಾಗಿದೆ. ಓಕೆ, ನಾನ್ ತಗೊಂಡ್ರೆ ಹೇಗ್ ತಗೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. ಕಾಡುಗಳು ಪರಿಸರದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೀಗ್ ನಾನು ಹೇಳಿದ್ದೀನಿ, ಬಟ್ ನಾನು ನಿಮಗೆ ಸೆಂಟೆನ್ಸ್ ಮಾಡಿಸುವಾಗ ಮೊದಲಿಗೆ ನಾನು ತಗೊಳ್ಳೋದು ಪರಿಸರದ ಅಂತ. ಸೊ ನಾನು ಹೇಳ್ಕೊಡುವಾಗ ಎರಡು ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೀವು ಅಷ್ಟೇ. ಇದನ್ನ ಬಿಟ್ಟು ಬೇರೆ ರೀತಿಯಲ್ಲೂ ಕೂಡ ಟ್ರಾನ್ಸ್ಲೇಟ್ನ ಮಾಡಿ ಚೆಕ್ ಮಾಡಬಹುದಾಗಿದೆ. ಓಕೆ, ನಂತರ ಏನ್ ಹೇಳ್ತಾ ಇದ್ದಾರೆ, ಅಂಡ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ದ ರೀಜನ್. ಇದು ಅಷ್ಟೇ, ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಫಾರೆಸ್ಟ್ ಬಗ್ಗೆನೆ ಮಾತಾಡ್ತಾ ಇರೋದು. ಏನ್ ಮಾಡ್ತಾ ಇದೆಯಂತೆ ಅದು, ಅದು ಒಂದು ರೀತಿಯಾದಂತಹ ಪ್ರಭಾವವನ್ನ ಬೀರ್ತಾ ಇದೆ. ಯಾವ್ದ್ರ ಮೇಲೆ ಅಂತಂದ್ರೆ ಈ ಪ್ರದೇಶದ ಹವಾಮಾನಗಳಿರ್ತವಲ್ಲ ಅದರ ಮೇಲೆ. ಬನ್ನಿ ಈಗ ಸೆಂಟೆನ್ಸ್ಗೆ ಹಾಕೋಣ. ಎಸ್, ಈಗ ನೋಡ್ತಾ ಇದ್ರೆ ನೀವು ಸೆಂಟೆನ್ಸ್, ಪರಿಸರದ ರಕ್ಷಣೆಯಲ್ಲಿ ಕಾಡುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೀಗಿದೆ, ಕರೆಕ್ಟಾ? ಬಟ್ ನಾನು ಹೇಳ್ದಾಗ ಹೇಗೆ ಹೇಳಿದೆ, ಕಾಡುಗಳು ಪರಿಸರದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯಾವ ರೀತಿ ಆದ್ರೂ ತಗೊಳ್ಳಿ, ಮತ್ತು ಪ್ರದೇಶದ ಹವಾಮಾನದ ಮೇಲೆ ಪ್ರಭಾವ ಬೀರುತ್ತವೆ. ಯಾವುದು, ಅಗೇನ್ ನಾವಿಲ್ಲಿ ಮಾತಾಡ್ತಾ ಇರೋದು ಕಾಡುಗಳ ಬಗ್ಗೆನೆ.
ಓಕೆ. ಸೊ ಈ ರೀತಿಯಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಟ್ರಾನ್ಸ್ಲೇಟ್ ಮಾಡಿ ಇದೇ ಪದಗಳು ಅಂತಲ್ಲ, ಇದಕ್ಕೆ ಸಂಬಂಧಿಸಿರೋ ಅಥವಾ ಸಮಾನಾರ್ಥಕ ಪದಗಳನ್ನು ನೀವು ತಗೊಳ್ಬಹುದಾಗಿದೆ. ಬಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸೆಂಟೆನ್ಸ್ ಅದೊಂದು ಅರ್ಥವನ್ನು ವಯೋಲೇಟ್ ಮಾಡದಿರೋ ಹಾಗೆ ಬರಿಬೇಕಾಗತ್ತೆ. ಓಕೆ, ಈಗ ನಾನು ಮೂರನೇ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಮುಂದಿನ ಸೆಂಟೆನ್ಸ್, ಇನ್ ರೀಸೆಂಟ್ ಟೈಮ್ ಇಂಡಿಯಾ ಹ್ಯಾಸ್ ಮೇಡ್ ರ್ಯಾಪಿಡ್ ಸ್ಟ್ರೈಡ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ. ಓಕೆ, ಮೊದಲಿಗೆ ವೊಕ್ಯಾಬುಲರಿ ನೋಡೋಣ, ನಮ್ಗೇನೇನು ಗೊತ್ತಿದೆ ಏನೇನು ಗೊತ್ತಿಲ್ಲ ಫಸ್ಟ್ ಅದನ್ನ ನೋಡ್ಕೊಳ್ಳೋಣ. ಇನ್ ರೀಸೆಂಟ್ ಟೈಮ್ ಅಂತ ಇದೆ, ಇದನ್ನ ನಾನು ಹೇಗೆ ತಗೊಳ್ತೀನಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತ ತಗೊಳ್ತೀನಿ. ಓಕೆನಾ, ನಂತರ ಏನಿದೆ ನೋಡ್ಕೊಳ್ಳಿ, ಇಂಡಿಯಾ ಅಂತ ಇದೆ, ಭಾರತ ಅಂತ ತಗೊಳ್ಳೋಣ. ನಂತರ ಹ್ಯಾಸ್ ಮೇಡ್ ರ್ಯಾಪಿಡ್ ಸ್ಟ್ರೈಡ್ಸ್ ಅಂತ ಇದೆ, ಇಲ್ಲಿ ನಾವು ರ್ಯಾಪಿಡ್ ಸ್ಟ್ರೈಡ್ಸ್ ನ ಬಗ್ಗೆ ತಗೊಳ್ಳೋಣ. ರ್ಯಾಪಿಡ್ ಅಂತ ಅಂದ್ರೆ ಏನಂತ ತಗೊಳ್ತೀವಿ ನಾವು, ಶೀಘ್ರ ಅಂತ ತಗೊಳ್ತೀವಿ. ಸ್ಟ್ರೈಡ್ಸ್ ಅಂತ ಇದೆ, ಅದನ್ನ ನಾನಿಲ್ಲಿ ಪ್ರಗತಿ ಅಂತ ತಗೊಳ್ತಾ ಇದ್ದೀನಿ. ಎಲ್ಲಿ ಇದಾಗಿರೋದಂತೆ, ಇನ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ. ಡೆವಲಪ್ಮೆಂಟ್ ಅಂತಂದ್ರೆ ಏನಂತ ತಗೊಳ್ಬಹುದು ನಾವು, ಅಭಿವೃದ್ಧಿ ಅಂತ ತಗೊಳ್ಬಹುದು. ನಂತರ ಸೈನ್ಸ್ ಅಂತ ಇದೆ, ಏನಂತ ತಗೊಳ್ತೀವಿ ನಾವು ಇದನ್ನ, ನಿಮಗೆ ಗೊತ್ತೇ ಇರುತ್ತೆ, ವಿಜ್ಞಾನ ಅಂತ ತಗೊಳ್ತೀವಿ. ಮತ್ತು ಅಂತ ತಗೊಳ್ತೀವಿ, ಟೆಕ್ನಾಲಜಿ ಅಂತಂದ್ರೆ ತಂತ್ರಜ್ಞಾನ ಅಂತ ತಗೊಳ್ತೀವಿ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇನ್ನಿದೆ, ಅದಾದ್ಮೇಲೆ ಹ್ಯಾಸ್ ಮೇಡ್ ಇದೆ, ನಾನು ಅದ್ರ ಬಗ್ಗೆ ಏನು ಹೇಳಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಆಫ್ ಅಂತ ಇದೆ. ಈ ಒಂದು ಹ್ಯಾಸ್ ಮೇಡ್ ಅಂತ ಏನಿದೆ ಅದು ನಾವು ಸೆಂಟೆನ್ಸ್ ನಲ್ಲಿ ತಗೊಳ್ಳುವಾಗ ತಗೊಳ್ತೀವಿ. ಹೇಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಇನ್ ಅಂತಿದೆ ಅಲ್ವಾ, ಇನ್ ಅಂತ ಅಂದ್ರೆ ಯಾವುದರಲ್ಲಿ, ಅಲ್ಲಿ ಅಂತ ಬರುತ್ತಲ್ಲ ಅಲ್ಲಿ ಸೇರ್ಕೊಳ್ಳುತ್ತೆ, ಅದು ಅಭಿವೃದ್ಧಿಯಲ್ಲಿ ಅಂತ ಬರುತ್ತೆ. ಆ ಇನ್ನ ನಾನಿಲ್ಲಿ ಎಲ್ಲಿ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಆಫ್ ಅಂತ ಏನಿದೆ ಇದು ಏನಾಗುತ್ತೆ ಅಂದ್ರೆ ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನದ ಅಂತ ತಗೊಳ್ತೀವಲ್ಲ, ಅಲ್ಲಿ ಈ ಆಫ್ ಅನ್ನೋದು ಸೇರ್ಕೊಳ್ಳುತ್ತೆ. ಬನ್ನಿ ಸೆಂಟೆನ್ಸ್ಗೆ ಹಾಕೋಣ. ಆ ಸೆಂಟೆನ್ಸ್ಗೆ ಹಾಕಿದಾಗ ನಾನು ನಿಮ್ಗೆ ಹ್ಯಾಸ್ ಮೇಡ್ನ ಎಲ್ಲಿ ತಗೊಳ್ತೀವಿ ಅಂತ ತಿಳಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಸೆಂಟೆನ್ಸ್ ಇಲ್ಲಿದೆ ಈಗ ನಿಮ್ ಕಣ್ಮುಂದೆ, ನೋಡೋಣ ಬನ್ನಿ ಏನಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಭಾರತವು ಶೀಘ್ರ ಪ್ರಗತಿಯನ್ನು ಸಾಧಿಸಿದೆ. ಹ್ಯಾಸ್ ಅಂತ ಬಂದಿರೋ ಕಾರಣ, ಈ ಹ್ಯಾಸ್ ಅಂತ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕ್ರಿಯೆ ಭೂತಕಾಲದಲ್ಲಿ ಶುರುವಾಗಿ ರೈಟ್ ನೌ ಅಥವಾ ಪ್ರೆಸೆಂಟ್ ನಲ್ಲಿ ಅಥವಾ ಈಗಷ್ಟೇ ಮುಗಿದಿರುತ್ತೆ. ಕರೆಕ್ಟಾ? ಇದು ಅಷ್ಟೇ, ಹಾಗೆ ಆಗಿದೆ. ಆಲ್ರೆಡಿ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಪ್ರಗತಿಯನ್ನ ಸಾಧಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, ಸಾಧಿಸಿದೆ ಅಂತ ಇದೆ ಅಲ್ವಾ, ಇದು ಈ ಹ್ಯಾಸ್ ಮೇಡ್ ಏನಿದೆ ಅದಕ್ಕೆ ಸಂಬಂಧಿಸುತ್ತೆ. ಸೊ ಈ ರೀತಿಯಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಒನ್ ಟು ಒನ್ ಟ್ರಾನ್ಸ್ಲೇಟ್ ಮಾಡೋದಕ್ಕಾಗಲ್ಲ. ಹ್ಯಾಸ್ ಇದೆಯಾ, ಹ್ಯಾಡ್ ಇದೆಯಾ, ಅಥವಾ ವಿಲ್ ಇದೆಯಾ, ವಿಲ್ ಹ್ಯಾವ್ ಇದೆಯಾ, ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗಿದೆ. ಓಕೆ, ನೀವೇನಾದ್ರೂ ಈ ಪ್ರೆಸೆಂಟು ಮತ್ತೆ ಪಾಸ್ಟು ಫ್ಯೂಚರು ಈ ಪ್ರೆಸೆಂಟ್ ಪರ್ಫೆಕ್ಟು ಕಂಟಿನ್ಯೂಸ್ ಇದನ್ನೆಲ್ಲನ ಕಲ್ತ್ಕೊಳ್ಬೇಕು ಅಂತಿದ್ರೆ ಇಲ್ಲಿ ಐ ಅಂತ ಒಂದು ನೋಟಿಫಿಕೇಶನ್ ಪಾಪಪ್ ಆಗ್ತಾ ಇದೆ, ಗಮನ ಕೊಡಿ. ಇಲ್ಲಿ ನೀವೇನಾದ್ರೂ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ನೀವಲ್ಲಿ ಹೋಗ್ಬಿಟ್ಟು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮೂರು ಬೇಸಿಕ್ ಗ್ರಾಮರ್ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಕಲ್ತ್ಕೊಳ್ಬಹುದಾಗಿದೆ. ಓಕೆ, ಬನ್ನಿ ಇವತ್ತಿನ ನಮ್ಮ ನೆಕ್ಸ್ಟ್ ಸೆಂಟೆನ್ಸ್, ಬನ್ನಿ ನಮ್ಮ ಈ ಒಂದು ಸೆಷನ್ ನ ಕೊನೆ ಹಾಗೂ ನಾಲ್ಕನೇ ಸೆಂಟೆನ್ಸ್ ಏನಿದೆ ಅಂತ ನೋಡೋಣ. ರಿವರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕನಾಮಿಕ್ ಸೆಟಪ್ ಆಫ್ ಇಂಡಿಯಾ. ದೇ ಆರ್ ಯೂಸ್ಫುಲ್ ಫಾರ್ ಇರಿಗೇಷನ್, ಎಲೆಕ್ಟ್ರಿಸಿಟಿ ಜನರೇಷನ್ ಅಂಡ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್. ಓಕೆ, ಮೊದಲಿಗೆ ವೊಕ್ಯಾಬ್ಯುಲರಿ. ರಿವರ್ಸ್ ಅಂತ ಇದೆ, ನಿಮಗೆ ಗೊತ್ತೇ ಇರುತ್ತೆ, ನದಿಗಳು ಅಂತ ತಗೊಳ್ತೀವಿ. ಕರೆಕ್ಟಾ? ಇದನ್ನ ನಾವು ಆಮೇಲೆ ನೋಡೋಣ. ಆನ್ ಇಂಪಾರ್ಟೆಂಟ್ ರೋಲ್ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಇದನ್ನ ನಾವೇನಂತ ಹೇಳ್ತೀವಿ, ಪ್ರಮುಖ ಅಂತ ಹೇಳ್ತೀವಿ. ರೋಲ್ ಅಂತ ಅಂದ್ರೆ, ರೋಲ್ ಅಂತ ಅಂದ್ರೆ ಪಾತ್ರ ಅಂತ ತಗೊಳ್ತೀವಿ. ಯಾವುದರಲ್ಲಿ? ಎಕನಾಮಿಕ್ ಸೆಟಪ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಕರೆಕ್ಟಾ? ಎಕನಾಮಿಕ್ ಅನ್ನ ನಾನಿಲ್ಲಿ ಆರ್ಥಿಕ ಅಂತ ತಗೊಳ್ತಾ ಇದ್ದೀನಿ. ಸೆಟಪ್ ಅಂತ ಅಂದ್ರೆ ವ್ಯವಸ್ಥೆ ಅಂತ ತಗೊಳ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಇನ್ನಿದೆ ಅಲ್ವಾ, ಆರ್ಥಿಕ ವ್ಯವಸ್ಥೆಯಲ್ಲಿ, ಆ ಇನ್ ಅನ್ನೋದು ಇಲ್ಲೇ ಸೇರ್ಕೊಳ್ತು.
ಆ ಒಂದು ಆರ್ಥಿಕ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? ಭಾರತಕ್ಕೆ. ಸೊ ಹೇಗ್ ತಗೊಳ್ತೀವಿ ನಾವು ಅಂತಂದ್ರೆ ಭಾರತದ ಅಂತ ತಗೊಳ್ತೀವಿ. ಈ ದ ಯಾಕೆ ಅಂತಂದ್ರೆ ಇಲ್ಲಿ ಆಫ್ ಇದೆ ಅಲ್ವಾ, ಯಾವುದಕ್ಕೆ ಸಂಬಂಧಿಸಿದೆ ಅಂತ ಈ ಆಫ್ ನನಗೆ ತಿಳಿಸ್ತಾ ಇದೆ. ಆ ಕಾರಣಕ್ಕಾಗಿ ಆ ಆಫ್ನ ಬದಲಾಗಿ ಕನ್ನಡದಲ್ಲಿ ನಾನು ದ ಅಂತ ತಗೊಂಡು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತ ತಗೊಳ್ತಾ ಇದ್ದೀನಿ. ಐ ಹೋಪ್ ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಓಕೆ, ನಂತರ ದೇ ಆರ್ ಅಂತ ಹೇಳಿದ್ದಾರೆ. ದೇ ಅಂದ್ರೆ ಇನ್ನೇನಿಲ್ಲ, ನದಿಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಹೆಚ್ಚಿದೆ, ಒಂದ್ ನದಿ ಇಲ್ಲ ಎರಡಿಲ್ಲ, ತುಂಬಾ ಇದೆ. ಹಾಗಾಗಿ ದೇ ಅಂತ ಅವ್ರು ಕೊಟ್ಟಿರೋ ಕಾರಣ ನಾವು ಅಷ್ಟೇ ಅದನ್ನ ಬಹುವಚನದಲ್ಲಿ ಅವು ಅಂತಾನೆ ತಗೊಳ್ಬೇಕು. ನೋಡ್ಕೊಳ್ಳಿ, ಇಲ್ಲಿ ದೇ ಆರ್ ಅಂತ ಹೇಳಿದ್ದಾರೆ, ಅವ್ರು ಬಹುವಚನ ಕೊಟ್ಟಾಗ ನಾನು ಅದು ಅಂತ ತಗೊಂಡ್ರೆ ತಪ್ಪಾಗುತ್ತೆ. ಹಾಗಾಗಿ ಅವು ಅಂತಾನೆ ತಗೊಳ್ಬೇಕಾಗತ್ತೆ. ಯೂಸ್ಫುಲ್ ಅಂತ ಇದೆ. ಯೂಸ್ಫುಲ್ ಅಂತ ಅಂದ್ರೆ ಉಪಯುಕ್ತ ಅಂತ ತಗೊಳ್ತೀವಿ. ಯೂಸ್ಫುಲ್ ಅಂತ ಅಂದ್ರೆ ಉಪಯುಕ್ತ. ಯಾವುದಕ್ಕೆ ಇದು ಉಪಯುಕ್ತ ಆಗಿರೋ ನೋಡ್ಕೊಳ್ಳಿ, ಫಾರ್ ಅಂತ ಹೇಳ್ತಾ ಇದಾರಲ್ವಾ, ಇದನ್ನ ಆಮೇಲೆ ನೋಡೋಣ ಎಲ್ಲಿ ತಗೊಳ್ತೀವಿ ಅಂತ. ಇರಿಗೇಷನ್, ಇರಿಗೇಷನ್ ಅಂತ ಅಂದ್ರೆ ನೀರಾವರಿ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಹೇಳಿದ್ದಾರೆ. ಮುಂದಿನ ಪದ ಎಲೆಕ್ಟ್ರಿಸಿಟಿ ಜನರೇಷನ್ ಏನಂತ ಹೇಳ್ತೀವಿ ನಾವು ಅಂತಂದ್ರೆ ವಿದ್ಯುತ್ ಅಂತ ಹೇಳ್ತೀವಿ. ಜನರೇಷನ್ ಅಂದ್ರೆ ಉತ್ಪಾದನೆ ಅಂತ ಹೇಳ್ತೀವಿ. ಓಕೆನಾ. ನಂತರ ಆ್ಯಂಡ್ ಅಂತ ಇದೆ, ಮತ್ತು ಅಂತ ತಗೊಳ್ತೀವಿ. ಇನ್ಲ್ಯಾಂಡ್ ಅಂತ ಇದೆ, ಇನ್ ಅಂತ ಅಂದ್ರೆ ಒಳ, ಲ್ಯಾಂಡ್ ಅಂತ ಅಂದ್ರೆ ನಾಡು. ಸೊ ಹಂಗಾಗಿ ಇನ್ಲ್ಯಾಂಡ್ ಇರೋದ್ರಿಂದ ಇನ್ಲ್ಯಾಂಡ್ನ ಒಳನಾಡಿನ. ಯಾಕೆ ನಾಡಿನ ಅಂದ್ರೆ ಕಂಟಿನ್ಯೂಯೇಷನ್ ಇದೆ. ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಇದೆ, ನೀರಿನ ಸಾಗಾಣಿಕೆ ಅಂತ ತಗೊಳ್ತೀವಿ. ಬರೀ ಇನ್ಲ್ಯಾಂಡ್ ಇದ್ದಿದ್ರೆ ನಾನು ಒಳನಾಡು ಅಂತ ತಗೊಳ್ತಾ ಇದ್ದೆ. ಆ ಒಂದು ಒಳನಾಡಿಗೆ ಸಂಬಂಧಿಸಿರೋದಕ್ಕೆ ಕಂಟಿನ್ಯೂಯೇಷನ್ ಇಲ್ಲಿದೆ ನೋಡ್ಕೊಳ್ಳಿ. ಹಾಗಾಗಿ ಒಳನಾಡಿನ ನೀರಿನ ಸಾಗಾಣಿಕೆ ಅಂತ ನಾವಿಲ್ಲಿ ತಗೊಳ್ಬಹುದಾಗಿದೆ. ಓಕೆ, ಎಸ್. ಈಗ ವೊಕ್ಯಾಬ್ಯುಲರಿ ಮುಗಿಸಿದೀವಿ. ಈ ಒಂದು ಸೆಂಟೆನ್ಸ್ ನಲ್ಲಿ ಎರಡು ಸೆಂಟೆನ್ಸ್ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡಿಕೊಂಡು ಬರೆಯೋಣ. ಮೊದಲಿಗೆ ರಿವರ್ಸ್ ಪ್ಲೇನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕನಾಮಿಕ್ ಸೆಟಪ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ನದಿಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ರೀತಿಯಲ್ಲಿ ಬರಿತೀವಿ. ನಂತರ ದೇ ಆರ್ ಯೂಸ್ಫುಲ್ ಫಾರ್ ಇರಿಗೇಷನ್, ಎಲೆಕ್ಟ್ರಿಸಿಟಿ ಜನರೇಷನ್ ಅಂಡ್ ಇನ್ಲ್ಯಾಂಡ್ ವಾಟರ್ ಸಪ್ಲೈ. ಅವುಗಳು ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಒಳನಾಡಿನ ನೀರಿನ ಸಾಗಾಣಿಕೆಗೆ ಉಪಯುಕ್ತವಾಗಿದೆ. ಕ್ಲಿಯರಾ? ಓಕೆನಾ. ವಾಗಿದೆ ಏನಿದೆ ಅದನ್ನ ನಾನು ಫಾರ್ ಅಲ್ಲಿ ತಗೊಂಡಿದ್ದೀನಿ. ಓಕೆ, ಬನ್ನಿ ಸೆಂಟೆನ್ಸ್ಗೆ ಹಾಕೋಣ. ಇಟ್ ಈಸ್ ನಾಟ್ ನೆಸೆಸರಿ ದಟ್ ನನಗೆ ಹೇಳಿದ್ದೆ ಸೆಂಟೆನ್ಸ್ ನಾನೆಲ್ಲಿ ಬರ್ದಿರ್ಬೇಕು ಅಂತ. ಬಿಕಾಸ್ ನಾವು ಯಾವ ರೀತಿ ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡಬಹುದು, ಅಲ್ಲಿರೋ ಪದಗಳನ್ನೇ ಬೆಳೆಸಿರ್ಬೇಕು. ಪದಗಳು ಅದೇ ಆಗಿರುತ್ತೆ, ಆದ್ರೆ ಚೂರು ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇನೆ. ನೋಡ್ಕೊಳ್ಳಿ ಇಲ್ಲಿ ಹೇಗ್ ತಗೊಂಡಿದ್ದೀನಿ ನಾನು ಅಂತ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ನದಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ರೀತಿ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನ ನದಿಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹೀಗೂ ಕೂಡ ತಗೊಳ್ಬಹುದು. ನಂತರ ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಒಳನಾಡಿನ ನೀರಿನ ಸಾಗಾಣಿಕೆಗೆ ಅವು ಉಪಯುಕ್ತವಾಗಿವೆ. ನಾನದನ್ನ ಹೇಗೆ ಹೇಳ್ದೆ, ಅವು ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಒಳನಾಡಿನ ನೀರಿನ ಸಾಗಾಣಿಕೆಗೆ ಉಪಯುಕ್ತವಾಗಿದೆ. ಈ ಅವು ಏನಿದೆ ತೆಗೆದು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಹೇಗ್ ತಗೊಂಡ್ರು ಎಲ್ಲಾ ಪದಗಳು ಅಲ್ಲೇ ಇದೆ. ಇದನ್ನ ಬಿಟ್ಟು ಹೊಸದಾಗಿ ನಿಮ್ಗೆ ಯಾವ್ದಾದ್ರು ಪದಗಳನ್ನ ಗೊತ್ತಿದ್ದಲ್ಲಿ ನೀವು ಬಳಸಬಹುದಾಗಿದೆ. ಓಕೆ, ಇದಾಗಿದ್ದು ನಾಲ್ಕು ಸೆಂಟೆನ್ಸಸ್ ಅಥವಾ ವಾಕ್ಯಗಳು. ಐ ಹೋಪ್ ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿರುವಂತಹ ನಾಲ್ಕು ಇಂಗ್ಲಿಷ್ ಸೆಂಟೆನ್ಸಸ್ ಹೇಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನುವಂತ ಒಂದು ಸೆಷನ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಲ್ಲಿರುತ್ತೆ, ಹಾಗೂ ನಿಮ್ಮ ಎಕ್ಸಾಮಿಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಷಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಷ್ಟರಲ್ಲೇ ವೇದಾಂತ್ ಪಾಠಶಾಲೆ ಕಡೆಯಿಂದ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿರೋ ಹಾಗೆ ಒಂದು ಪುಸ್ತಕವನ್ನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆನಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಕೊಡ್ಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.